ಆ ಕುಟುಂಬಕ್ಕೆ ಈಗ ದಿಕ್ಕೇ ಇಲ್ಲದಂತಾಗಿದೆ. ನಮ್ಮ ಸರ್ಕಾರದ ಎಲ್ಲ ಇಲಾಖೆಗಳು ಇಂತಹ ನಕಲಿ ಡಾಕ್ಟರ್ಗಳು ಕೊಡೋ ಎಂಜಲು ಕಾಸಿಗೆ ಜೋತು ಬಿದ್ದಿದ್ದಾರೆ. ಇಂತಹ ಮಾನೆ ಮೂಲಕ ಮತ್ತಷ್ಟು ನಕಲಿ ಡಾಕ್ಟರ್ಗಳು ಕವರ್ ಸ್ಟೋರಿಯ ಖೆಡ್ಡಾಗಿ ಬಿದ್ದಿದ್ದಾರೆ. ನೋಟ್, ಆ ಡಾಕ್ಟರ್ ಮಾಡಿದ ಎಡವಟ್ಟಿಗೆ ಬಾಗೇಪಲ್ಲಿಯ ಒಂದು ಕುಟುಂಬ ಈಗ ಕಣ್ಣೀರಲ್ಲೇ ಕೈ ತೊಳಿತಾ ಇದೆ. ಮತ್ತದೇ ಸ್ಕೆಥೋಸ್ಕೋಪ್ ಹಿಡಿದು ಇನ್ನಷ್ಟು ಜನರ ಜೀವ ತೆಗೆಯೋಕೆ ಈ ಪುಣ್ಯಾತ್ಮ ರೆಡಿಯಾಗಿ ನಿಂತಿದ್ದಾನೆ. ಅವತ್ತು ನಡೆದ ಆ ಸಾವಿಗೆ ನಿರ್ಲಕ್ಷ್ಯ ಅನ್ನೋ ಸಣ್ಣ ಸೆಕ್ಷನ್ ಹಾಕಿರೋದೇ ಇವನು. ಮತ್ತೆ ಈ ರೀತಿ ಮತ್ತಷ್ಟು ಪ್ರಾಣಗಳನ್ನ ತೆಗೆಯೋಕೆ ರೆಡಿಯಾಗಿ ನಿಂತಿರೋದಕ್ಕೆ ಪ್ರೇರಣೆ ನೀಡಿದೆ. ಪೊಲೀಸರು ಅವತ್ತೇ 302 ಅಂದ್ರೆ ಕೊಲೆ ಕೇಸು ರಿಜಿಸ್ಟರ್ ಮಾಡಿಕೊಂಡು ಪಕ್ಕಾ ತನಿಖೆ ಕೈಗೊಂಡಿದ್ರೆ ಇವನು ಇವತ್ತು ಬೇಲ್ ಸಿಗದೆ ಇನ್ನು ಜೈಲಿನಲ್ಲೇ ಕುಳಿತಾ ಇದ್ದ. ಆದ್ರೆ ನಮ್ಮ ಸರ್ಕಾರದ ಅಧಿಕಾರಿಗಳು ಅದ್ಯಾವುದಕ್ಕೂ ಅವಕಾಶ ಮಾಡಿಕೊಡ್ಲಿಲ್ಲ. ಇಂಥ ಯಮದೂತರು ಇನ್ನೂ ಹೆಚ್ಚು ಪ್ರಾಣ ತೆಗೆಯಲಿ ಅಂತ ಕಾಯ್ತಿರ್ಬೋದೇನೋ, ಕಾಯಲಿ ಬಿಡಿ. ನಕಲಿ ಡಾಕ್ಟರ್ಗೆ ರಿಯಲ್ ಆಪರೇಷನ್. ಕವರ್ ಸ್ಟೋರಿಯ ಭರ್ಜರಿ ಆಪರೇಷನ್ ಈಗ ಶುರುವಾಗ್ತಿದೆ ನೋಡಿ. ಬಾಗೇಪಲ್ಲಿಯ ನೂರಾರು ಭಾಗಗಳಲ್ಲಿ ಇಂಥ ನಕಲಿ ಡಾಕ್ಟರ್ಗಳ ಹಾವಳಿಯನ್ನ ಕಣ್ಣಾರೆ ಕಂಡ ನಾವು ನಕಲಿ ಡಾಕ್ಟರ್ಗಳಿಗೆ ಭರ್ಜರಿ ಸರ್ಜರಿ ಮಾಡಲು ಮುಂದಾದೆವು. ನಕಲಿ ವೈದ್ಯರ ಹಾವಳಿಯ ನೈಜತೆ ಕಂಡುಹಿಡಿಯಲು ನಾವೇ ಡಾಕ್ಟರ್ಗಳ ಬಳಿ ಟ್ರೀಟ್ಮೆಂಟ್ಗೆ ಹೋದೆವು. ಹಮ್ಮಸಂದ್ರದ ರಾಮಚಂದ್ರ ರೆಡ್ಡಿ ಎಂಬಾತ ಒಂದು ಮನೆಯನ್ನ ಆಸ್ಪತ್ರೆಯನ್ನಾಗಿ ಮಾಡಿಕೊಂಡಿದ್ದ. 16 ವರ್ಷದ ಹುಡುಗಿ ಅಲ್ಲಿ ಅನಾಯಾಸವಾಗಿ ಜನರಿಗೆ ಇಂಜೆಕ್ಷನ್ ಮಾಡ್ತಾ ಇದ್ಲು. ದನದ ಕೊಟ್ಟಿಗೆ ಮಾದರಿಯ ಆಸ್ಪತ್ರೆಗೆ ನಾವು ಟ್ರೀಟ್ಮೆಂಟ್ ಪಡೆಯೋ ನೆಪದಲ್ಲಿ ಹೋದೆವು. ಇವನು MBBS ಡಾಕ್ಟರ್ ಅಂತೆ. ನಾವು ಇವನ MBBS ಎಲ್ಲಿ ಆಯಿತು ಅಂತ ಚೆಕ್ ಮಾಡಿಕೊಂಡು ಬಂದೆವು. ಕರ್ನಾಟಕದ ಯಾವ ಕಾಲೇಜ್ನಲ್ಲೂ ಈ ಪುಣ್ಯಾತ್ಮ ಕನಿಷ್ಠ SSLC ಕೂಡ ಪಾಸ್ ಮಾಡಿಲ್ಲ. ಮಾರನೇ ದಿನ ನಾವು ನೇರವಾಗಿ ಈ ಕ್ಲಿನಿಕ್ ಮೇಲೆಯೇ ದಾಳಿ ಮಾಡಿದೆವು. ನಾವು ನುಗ್ಗಿದಾಗ ಆ MBBS ಡಾಕ್ಟರ್ ಏನ್ ಮಾಡಿದ ಗೊತ್ತಾ? ಡಾಕ್ಟರ್ ರಾಮಚಂದ್ರ ರೆಡ್ಡಿ ಆತ ಪರಾರಿ ಆಗ್ತಾನೆ. ಆ ದೃಶ್ಯಗಳನ್ನ ಎಲ್ಲವೂ ನೋಡಿದ್ರೆ, ಯಾಕಂದ್ರೆ ಆತ ನಿಜವಾದ ಡಾಕ್ಟರ್ ಆಗಿದ್ರೆ ನಮ್ಮ ಪ್ರಶ್ನೆಗಳಿಗೆ ಬಂದು ನಮ್ಮ ಮುಂದೆ ಉತ್ತರ ಕೊಟ್ರೆ ಖಂಡಿತವಾಗಿ ನಾವು ಒಪ್ಕೊಂತೀವಿ. ಇಂಥ ನಕಲಿ ಡಾಕ್ಟರ್ಗಳ ಹೋರು ಚೋರಿನ ಕತೆ ನಮ್ಮ ತನಿಖೆಯಲ್ಲಿ ಮುಂದುವರೆದಿತ್ತು. ನಮ್ಮ ಕ್ಯಾಮರಾ ಕಂಡ ಕೂಡಲೇ ಆ ನಕಲಿ ಡಾಕ್ಟರ್ ಎಸ್ಕೇಪ್. ಇನ್ನು ಅವನು ಓಡ್ತಾನೆ ಇರಬೇಕು ಪಾಪ. ಇವನಿಗಿಂತ ಸೂಪರ್ ಡೂಪರ್ ನಕಲಿ ಡಾಕ್ಟರ್ಗಳು ಕವರ್ ಸ್ಟೋರಿ ತಂಡಕ್ಕೆ ತಗಲು ಹಾಕೊಂಡಿದ್ದಾರೆ. ಅವರಂತೂ ಇವನಿಗಿಂತ ಇಂಟ್ರೆಸ್ಟಿಂಗ್. ಆ ರೋಚಕ ಸ್ಟೋರಿ ಸಣ್ಣದೊಂದು ಬ್ರೇಕ್ನ ನಂತರ.